ಒಂದ್ ನಿಮಿಷ ತಾಳ್ರಿ, ನಾನು ಹೇಳಿದ್ದಿಷ್ಟೇ. ಒಂದ್ ನಿಮಿಷ ನಾನು ತಮ್ಮ ಅಂತ ಇಲ್ಲ, ಎಂ ಎಲ್ ಸಿ ಇದೀನಿ. ನಿಮ್ಗೊಂದ್ ಚೇಂಬರ್ ಕೊಟ್ಟಿರ್ತೀವಿ, ನೀವು ಅಲ್ಲಿ ಮಾತಾಡ್ಬೋದು, ಇಲ್ಲಿ ಮಾತಾಡಕ್ ಆಗಲ್ಲ ಸರ್. ನೀವು ಹೇಳಿ ಸರ್, ಏನ್ ಹೇಳ್ತೀವಿ? ನೀವು ಹೋಗಿ ಅಂತ ಹೊರದಬ್ಬೋದಿಕ್ಕೆ ಇದೇನು ನಿಮ್ಮ ಬೆಳಗಾವಿ ಅಲ್ಲ, ನಾವು ನಿಮ್ಮ ಮನೆಗೂ ಬಂದಿಲ್ಲ. ಅಷ್ಟಕ್ಕೂ ಸಚಿವರ ಕಚೇರಿಯಲ್ಲಿ ನಿಮಗೇನ ಕೆಲಸ? ನಮ್ಮನ್ನ ಸಚಿವರ ಕಚೇರಿ ಒಳಗೆ ಬರಬೇಡಿ ಅನ್ನೋದಕ್ಕೆ ನೀವು ಯಾರು? ಹೀಗಂತ ಮಾಧ್ಯಮದ ಮಂದಿ ಎಂ ಎಲ್ ಸಿ ಒಬ್ಬರನ್ನ ತೀವ್ರ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಮೇಲ್ಮನೆ ಶಾಸಕನ ಮೈಚಳಿ ಬಿಡಿಸಿದ ಘಟನೆ ಇವತ್ತು ವಿಧಾನಸೌಧದ 3ನೇ ಮಹಡಿಯ ಕೊಠಡಿ ಸಂಖ್ಯೆ 301ರಲ್ಲಿ ನಡೆದಿದೆ. ಒಂದ್ ನಿಮಿಷ ತಾಳ್ಮೆಯಿಂದ ಇರಪ್ಪ, ನೀವು ಪ್ರವೋಕ್ ಮಾಡ್ಬೇಡಿ, ಪ್ರವೋಕ್ ಮಾಡ್ಬೇಡಿ, ನನಗೆ ತಾಳ್ಮೆ ಇದೆ. ಪ್ರವೋಕ್ ಮಾಡ್ಬೇಡಿ, ಚೂರು ತಾಳ್ಮೆ ಸರ್. ನಾನು ತಾಳ್ಮೆಯಿಂದ ಇರ್ಲಿ ಕೇಳ್ತಾ ಇದ್ದೀನಿ, ನೀವು ಪ್ರವೋಕ್ ಮಾಡ್ಬೇಡಿ. ನೀವು ಪ್ರವೋಕ್ ಮಾಡಲ್ಲ, ಜನ ಜಾಸ್ತಿ ಇದ್ದಾರೆ. ಹೀಗೆ ಮಾಧ್ಯಮ ಮಂದಿಯ ಬಾಯಿಗೆ ಆಹಾರ ಆದವರು ಬೇರಾರು ಅಲ್ಲ, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಮತ್ತು ಎಂಎಲ್ಸಿಯು ಆಗಿರುವ ಚನ್ನರಾಜ ಹಟ್ಟಿಹೊಳಿ. ನಡೆದಿದ್ದಿಷ್ಟೇ, ವಿವಿಧ ಸುದ್ದಿವಾಹಿನಿಗಳು ಮತ್ತು ಪತ್ರಿಕೆಗಳ ಪ್ರತಿನಿಧಿಗಳು ಪೊಲಿಟಿಕಲ್ ಬೀಟ್ನವರು ದಿನಾಲೂ ವಿಧಾನಸೌಧದ ಒಳಗೆ ಒಂದು ಸುತ್ತು ಹಾಕೋದು ಮೊದಲಿನಿಂದಲೂ ನಡೆದುಕೊಂಡು ಬಂದ ರೂಢಿಯಾಗಿದೆ. ಈ ವೇಳೆ ಸಚಿವರಾದವರು ತಮ್ಮ ಕಚೇರಿಗಳಲ್ಲಿ ಇದ್ರೆ ಸುದ್ದಿಗಾಗಿ ಅವರನ್ನ ಕಂಡು ಮಾತನಾಡಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಸಚಿವರು ಮತ್ತು ಪತ್ರಕರ್ತರ ನಡುವೆ ಒಂದು ಬಾಂಧವ್ಯ ಉಂಟಾಗುತ್ತೆ. ತಮ್ಮ ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಕೆಲ ಸುದ್ದಿಗಳನ್ನ ಸಚಿವರು ಕೊಡೋದುಂಟು. ಇದನ್ನ ವಿಧಾನಸೌಧದ ವರದಿಗಾರಿಕೆಗೆ ತೆರಳುವ ಪೊಲಿಟಿಕಲ್ ಬೀಟ್ನವರು ಮಾಡುವಂತದ್ದು. ಇದನ್ನ ಮಾಧ್ಯಮದವರ ಭಾಷೆಯಲ್ಲಿ ವಿಧಾನಸೌಧ ರೌಂಡ್ಸ್ ಅಂತ ಕರೀತಾರೆ. ಹೀಗೆ ಮಾಧ್ಯಮದವರು ರೌಂಡ್ಸ್ಗೆ ಬಂದ ವೇಳೆ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಹಗುರವಾಗಿ ಮಾತನಾಡಿದ್ದಾರೆ. ಸುದ್ದಿ ಮಾಡಲು ಬಂದಂತಹ ಸುದ್ದಿಗಾರರು ಇದಕ್ಕೆ ಗರಂ ಆಗಿದ್ದಾರೆ. ಮುಂದೇನಾಯ್ತು ಅಂದ್ರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದು ತಮ್ಮನ ಕೆಲಸಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡ್ತಾರೆ. ಯಾವಾಗ ಪತ್ರಕರ್ತರು ಸಚಿವರ ಕಚೇರಿಯಲ್ಲಿ ಎಂಎಲ್ಸಿಗೆ ಏನ್ ಕೆಲಸ ಅಂತ ಏರು ಧ್ವನಿಯಲ್ಲಿ ಕೇಳಿದ್ರು, ಆಗ ಎಚ್ಚೆತ್ತುಕೊಂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಡ ಮಾಡದೆ ಪತ್ರಕರ್ತರಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ಸ್ವಾಗತ ಮಾಡ್ತೀನಿ, ಇದು ನೀವು ರೂಟೀನ್ ನಿಮ್ದು, ನಮಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್, ಏನೇ ಹೆಚ್ಚು ಕಡಿಮೆ ಆಗಿದ್ರು ಐ ಆಮ್ ಸಾರಿ. ಆಗ ಪತ್ರಕರ್ತರು ಕೂಲ್ ಆಗಿದ್ದಾರೆ. ಅಷ್ಟೊತ್ತಿಗಾಗಲೇ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ.